ಹಾಡು ಮರಣ ಧ್ಯಾನಿಸಿ ನಿಂತಿರುವೆ ಮನುಜನ ಪಾಪದಿ ಮುಕ್ತಿಯ ನೀಡಲು ಎಲ್ಲವ ಸಹಿಸಿರುವೆ ಮೊದಲನೆಯ ಸ್ಥಳ ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ವಿಚಾರಣೆಗಾಗಿ ಜನರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ವಾರೆ ವಾ, ನನಗೆ ಪ್ರತಿಸ್ಪರ್ಧಿ ಅರಸ. ನನಗೆ ಇಂತಹ ವಿಚಿತ್ರ ವಿಭಿನ್ನ ನ್ಯಾಯ ದಂಡನೆ ನೀಡುವುದೆಂದರೆ ಪಂಚಪ್ರಾಣ. ಇದೀಗಲೇ ಸೈನಿಕರನ್ನು ಕಳುಹಿಸಿ ಆ ಮನುಷ್ಯನನ್ನು ನ್ಯಾಯ ವಿಚಾರಣೆಯ ಸ್ಥಳಕ್ಕೆ ಕರೆದು ತನ್ನಿರಿ. ಇಲ್ಲಿ ನೆರೆದಿರುವ ನನ್ನ ಸರ್ವ ಪ್ರಜೆಗಳಿಗೂ ನಮಸ್ಕಾರ. ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಈತನ ಮೇಲಿರುವ ನಿಮ್ಮ ಆಪಾದನೆಗಳೇನು? ಈತ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ. ಈತ ಜೆರುಸಲೇಮಿನ ದೇವಾಲಯವನ್ನು ಕೆಡವಿ ಮೂರೇ ದಿನಗಳಲ್ಲಿ ಕಟ್ಟುವೆನೆಂದು ಸಾರಿ ಬೊಬ್ಬಿಡುತ್ತಾ ಜನರನ್ನು ಮರಳು ಮಾಡುತ್ತಿದ್ದಾನೆ. ಅಲ್ಲದೆ ತೆರಿಗೆ ನಿಷೇಧಿಸಿ ಜನರು ದಂಗೆ ಏಳುವಂತೆ ಪ್ರಚೋದಿಸಿದ್ದಾನೆ. ಇದೂ ಸಾಲದು ಎಂಬಂತೆ ನಾನೇ ದೇವಕುಮಾರ, ನಾನೇ ಕ್ರಿಸ್ತ, ನಾನೇ ಯಹೂದ್ಯರ ಅರಸ ಎಂದು ಹೇಳಿಕೊಂಡಿದ್ದಾನೆ. ನೀನು ಯಹೂದ್ಯರ ಅರಸನೋ? ಅದು ನಿಮ್ಮ ಬಾಯಿಂದಲೇ ಬಂದಿದೆ. ಈತನಿಗೆ ಮರಣದಂಡನೆ ವಿಧಿಸಬೇಕು. ಹೌದು ಹೌದು, ಈತನಿಗೆ ಮರಣದಂಡನೆ ಆಗಲೇಬೇಕು. ಈತ ಸಾಯಲೇಬೇಕು. ಆದರೆ ಮರಣದಂಡನೆಗೆ ಗುರಿಯಾಗುವಂತಹ ಯಾವುದೇ ಘೋರ ಪಾಪ ಈತನಲ್ಲಿ ಕಾಣುವುದಿಲ್ಲ. ಹೇಗೂ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ನಮ್ಮ ಪದ್ಧತಿಯಲ್ಲವೇ? ನೀವು ಒಪ್ಪುವುದಾದರೆ ನಿಮ್ಮ ಅರಸನನ್ನು ಬಿಟ್ಟುಕೊಡಲೇ? ಪುನಃ ನಿಮ್ಮನ್ನು ಕೇಳುತ್ತಿದ್ದೇನೆ, ಈ ನಿಮ್ಮ ಅರಸನನ್ನು ಬಿಟ್ಟುಕೊಡಲೇ ಅಥವಾ ಬರಪ್ಪನನ್ನು ಬಿಟ್ಟುಕೊಡಲೇ? ಇಲ್ಲ ಇಲ್ಲ, ನಮಗೆ ಬರಪ್ಪನನ್ನೇ ಬಿಟ್ಟುಕೊಡಿ. ಹಾಗಾದರೆ ಈ ನಿಮ್ಮ ಅರಸನನ್ನು ನಾನೇನು ಮಾಡಲಿ? ಈತನನ್ನು ಶಿಲುಬೆಗೆ ಏರಿಸಿ. ಒಂದು
ಒಂದು ವೇಳೆ ಈತನನ್ನು ಬಿಡುಗಡೆ ಮಾಡಿದರೆ ನೀವು ಓಂ ಚಕ್ರವರ್ತಿಯ ಮಿತ್ರರೇ ಅಲ್ಲ. ಹೌದೌದು, ಇವನನ್ನು ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಹೇಗಿದೆಯೋ ಹಾಗೆಯೇ ಮಾಡಿ. ಆದರೆ ಈ ನಿರಾಪರಾಧಿಯ ರಕ್ತಕ್ಕೆ ಹೊಣೆ ನಾನಲ್ಲ, ನೀವೇ ಹೊಣೆಗಾರರು. ಈತನ ರಕ್ತವು ನಮ್ಮ ಮೇಲು ನಮ್ಮ ಮಕ್ಕಳ ಮೇಲು. ಸೇವಕರೇ, ನೀರನ್ನು ತನ್ನಿ. ಪಾಪದ ಕಲೆಯೊಂದು ಇಲ್ಲದ ಕುರಿಮರಿಯ ಮರಣಕ್ಕೆ ವಿಧಿಸಿದರು. ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸು ಮೌನದಿ ಸಾಗಿದರು. ಎರಡನೇ ಸ್ಥಳ, ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಇವನು ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡ ಬರುತ್ತಿದ್ದ, ನಮ್ಮ ಯೋಜನೆ ಆಲೋಚನೆಗಳಿಗೆ ತಣ್ಣೀರು ಎರಚುತ್ತಿದ್ದ. ಈತ ನಮ್ಮ ಅಧಿಕಾರ ಚಲಾವಣೆಗೆ ಅಡ್ಡಿಯಾಗ್ತಿದ್ದ. ಹೌದು ಹೌದು, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾದರೆ ಅಪರಾಧಿಗಳಿಗೆ ವಿಧಿಸುವ ಶಿಕ್ಷೆಯಾದ ಶಿಲುಬೆ ಹೊರುವುದನ್ನು ಈತನಿಗೆ ನೀಡುವುದೇ ತಕ್ಕುದಾದ ಶಿಕ್ಷೆ. ಇದಕ್ಕೆ ನೀವೇನು ಹೇಳುತ್ತೀರಾ ಮಿತ್ರರೇ? ಹೌದೌದು, ಇದರಲ್ಲಿ ಎರಡು ಮಾತಿಲ್ಲ, ಇದೇ ಸರಿಯಾದ ಶಿಕ್ಷೆ. ಯಾರಲ್ಲಿ? ಈಗೋ ಅಪ್ಪಣೆಯಾಗಲಿ ಸ್ವಾಮಿ. ಒಂದು ಭಾರವಾದ ಶಿಲುಬೆಯನ್ನು ತಂದು ಈತನ ಮೇಲೆ ಒರಿಸಿರಿ, ಎಲ್ಲವನ್ನು ಸಾಧಿಸುತ್ತೇನೆ ಎಂದು ಕೊಚ್ಚಿಕೊಳ್ಳುವ ಈತ ಈ ಭಾರವಾದ ಶಿಲುಬೆಯನ್ನು ಹೊತ್ತು ನಡೆಯಲಿ, ನೋಡೋಣ. ಆಮೇಲೆ ಮುಂದಿನ ಮಾತು. ಈತನಲ್ಲಿ ಒತ್ತು ನಡೆಯುತ್ತಾನೆ, ಈತನಿಂದ ಅದು ಅಸಾಧ್ಯವಾದುದು. ಇಲ್ಲ, ಇದು ಈತನಿಗೆ ಸಕಾಲದ ಸತ್ವ ಪರೀಕ್ಷೆ. ಈತನ ಮೇಲೆ ಆ ಶಿಲುಬೆಯನ್ನು ಒರಿಸಿರಿ. ತಾನೇ ಸತ್ಯವಂತನೆಂದು ನುಡಿಯುವ ಈತ ತನ್ನ ಮಾತಿಗೆ ಬದ್ಧನಾಗ್ತಾನೋ ನೋಡೋಣ. We'll be right back.
ಕಣ್ಣೀರ ಉರಿಸಿದ ನರಪುತ್ರ ಒಬ್ಬಂಟಿಯಾಗಿ ಹೋದರು. ಶಿಲುಬೆಯ ಭಾರವು ಹೊರಲಾಗದೆ ಯೇಸು ಉಸಿಯುತ ಬಿತ್ತಿಹರು. ಮೂರನೇ ಸ್ಥಳ, ಯೇಸು ಮೊದಲನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಅವನ್ ಬೀಳ್ತಾ ಇದ್ದಾನೆ ನೋಡ್ರು. ಏ ಬೀಳಿ ಬಿಟ್ರು ನಮ್ದೇನ್ ಗಂಟೋಗುತ್ತಾ? ಅವನಿಗೆ ಸರಿಯಾಗಿ ಜಾಳಿಸಿ ಒದಿರು, ಬಡಿರು, ಮೇಲೆ ಹೇಳುವ ತನಕ ಅವನನ್ನು ಬಿಡ್ಬೇಡ್ರು. ಕೊನೇ ಪಕ್ಷ ಆತ ಮೇಲೆಳದಿದ್ದರೆ ಅವನನ್ನು ಹಿಡಿದು ಹೊಡೆದು ಮೇಲೆ ಬಿಸು. ಅಂದು ಕುಂಟರು ಕುರುಡರು ಈತನ ಬಳಿ ಬಂದು ಆರೋಗ್ಯಕ್ಕಾಗಿ ಕೇಳಿದಾಗ ತಾನೇ ಸರ್ವಶಕ್ತನೆಂಬಂತೆ ಬಿಂಬಿಸಿಕೊಂಡು ಅವರೆಲ್ಲರನ್ನ ಗುಣಪಡಿಸಿದ ನಾಟಕ ಆಡಿದ. ತಾನೇ ದೇವಕುಮಾರನೆಂದು ಬಡಾಯಿ ಕೊಚ್ಚಿಕೊಂಡಿದ್ದ. ಆದರೆ ಈಗ ಅವತ್ತು ಹಸಿದಿದ್ದ ಸಾವಿರಾರು ಜನಕ್ಕೆ ಮಾಡ ರೂಪದಲ್ಲಿ ಭೋಜನವನ್ನು ಉಣಬಡಿಸಿದ. ಈಗ ಎಲ್ಲಿ ಹೋಯ್ತು ಇವನ ಪವಾಡ ಶಕ್ತಿ? ಹೇ ಎಲ್ಲಿ ಅಡಗಿ ಹೋಯ್ತು ನಿನ್ನ ಅದ್ಭುತ ಶಕ್ತಿ? ಹೇ ಎದ್ದೇಳ ನೋಡೋಣ. ಹೇ ಇವನು ಅಶಕ್ತ, ಇವನೆಲ್ಲಿ ಎದ್ದು ಮುಂದೆ ನಡೆದಾನು? ಖಂಡಿತವಾಗಿಯೂ ಕುರುಳಿದ ಮರದಂತ ಸ್ಥಿತಿಯಲ್ಲಿರುವ ಈತ ಮೇಲೆ ಹೇಳಲಾರ, ಮುಂದೆ ನಡೆಯಲಾರ. ಈತ ಅದ್ಭುತಗಳೆಂದು ನಮ್ಮೆದುರಿಗೆ ತೋರಿದ ಕಾರ್ಯಗಳೆಲ್ಲವೂ ಸುಳ್ಳು. ಈತ ತನ್ನ ಮಾಯಾಶಕ್ತಿಯಿಂದ ಜನರ ಕಣ್ಣುಗಳನ್ನು ಕಟ್ಟಿದ. ಈತನಿಗೆ ಇದೇ ತಪ್ಪದಾದ ಸಮಯ, ಇದೇ ನಿಜವಾದ ಅಗ್ನಿ ಪರೀಕ್ಷೆಯ ಸಮಯ. ಹಾಲುಣಿಸಿದ ಮಾತೆ ಪ್ರೀತಿಯ ಅಮ್ಮ ಮಗನನ್ನ ಎದುರಾದಳು. ದುಃಖದ ಅಲಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ನಾಲ್ಕನೇ ಸ್ಥಳ, ಯೇಸು ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಓ ನನ್ನ ಪ್ರೀತಿಯ ಮಗನೇ, ನಿನಗೇಕೆ ಈ ಕಷ್ಟ ನೋವು? ಅಯ್ಯೋ ಅಮ್ಮ, ಅಳಬೇಡಿ, ಸಮಾಧಾನದಿಂದ ಸಹಿಸಿಕೊಳ್ಳಿರಿ. ಅಯ್ಯೋ ನನ್ನ ಮಗನೇ, ನಿನಗೇಕೆ ಈ ದುಸ್ಥಿತಿ? ಇವರೇಕೆ ನಿನಗೆ ಹೊಡೆಯುತ್ತಿದ್ದಾರೆ? ನಿನ್ನನ್ನೇಕೆ ಎಳೆದೊಯ್ಯುತ್ತಿದ್ದಾರೆ? ಮಗನೇ,
ತುಂಬಾ ನೋವಾಗುತ್ತಿದೆಯಾ? ಅಯ್ಯೋ ಮಗನೇ, ನನ್ನನ್ನೇಕೆ ಹೀಗೆ ನೋಡುತ್ತಿರುವೆ? ದುಃಖದಿಂದಲೋ, ಕರುಣೆಯಿಂದಲೋ, ಪ್ರೀತಿಯಿಂದಲೋ, ಚಿಟ್ಟಿನಿಂದಲೋ, ಅಸಹನೆಯಿಂದಲೋ? ಅಥವಾ ಅಮ್ಮ, ನನ್ನನ್ನೇಕೆ ಎತ್ತು ಈ ಸ್ಥಿತಿಗೆ ತಂದಿರುವೆ ಎಂದುಕೊಳ್ಳುತ್ತಿರುವೆಯಾ? ಅಮ್ಮ, ಈ ನೋವನ ತಾಳಲಾರೆ, ಸಹಿಸಲಾರೆ ನಾ ಯಾರಿಗೆ ಹೇಳಲಿ ಎನ್ನುತ್ತಿರುವೆಯಾ? ಹೊರಲಾರೆ ಅಮ್ಮ, ಯಾರು ಸಹ ನನ್ನ ನಿತ್ರಾಣ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಬಾರಮ್ಮ, ಈಗಲಾದರೂ ನನಗೆ ಶಕ್ತಿಯನ್ನು ಮನೋಸ್ಥೈರ್ಯವನ್ನು ತುಂಬಮ್ಮ ಎಂದು ಕರೆಯುತ್ತಿರುವೆಯಾ? ಇದೋ ಮಗನೇ, ನಾನು ಸದಾ ನಿನ್ನೊಂದಿಗಿದ್ದೇನೆ, ಧೈರ್ಯದಿಂದಿರು. ಗೋಲ್ಗೋತ ಯಾತ್ರೆಯಲ್ಲಿ ಸಾಗಿರುವ ಯೇಸು ನಿತ್ರಾಣರಾಗಿ ಹೋದರು. ಸಿರೇನ್ಯದ ಸೀಮೋನ ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಐದನೇ ಸ್ಥಳ, ಸಿರೇನ್ಯದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ನೋಡಿ, ಮತ್ತೊಮ್ಮೆ ತಡ ಹೊರಿಸುತ್ತಿದ್ದಾನೆ. ಕೈಲಾಗದ ಮೂದೇವಿ, ಬಾಯ್ಬಡ್ಕ, ದೊಡ್ಡ ನಾಟಕಕಾರ ನಟನೆ ಇವನಲ್ಲಿ ರಕ್ತಗತವಾಗಿರುವಂತೆ ಕಾಣ್ತದೆ. ನಿಲ್ಲಿಸಿ ಅವನನ್ನು. ಈತನನ್ನು ಹೀಗೆ ಬಿಟ್ಟರೆ ಈತನ ಶಿಲುಬೆಯನ್ನು ಮಾತ್ರವಲ್ಲ, ಈತನನ್ನೂ ಸಹ ನಾವೇ ಹೊರಬೇಕಾದೀತು. ಹುಷಾರ್. ಹೌದೌದು, ಈತ ಏಕಾಂಗಿಯಾಗಿ ಶಿಲುಬೆಯನ್ನು ಹೊರಲಾರ, ಕಲ್ವಾರಿಯನ್ನು ತಲುಪಲಾರ. ಹಾಗಾದರೆ ನಮ್ಮ ಸೈನಿಕರಲ್ಲೊಬ್ಬನನ್ನ ಇವನ ಶಿಲುಬೆ ಹೊರಲು ಹೇಳೋಣವೇ? ಬೇಡ, ಇದು ಆಗಕೂಡದು. ನಮ್ಮ ಸೈನ್ಯ ತುಕಡಿಯಲ್ಲಿ ಬೇಕಾದಷ್ಟು ಕೆಲಸವಿದೆ. ಆದ್ದರಿಂದ ಯಾರಾದರೂ ಒಬ್ಬನನ್ನ ಶಿಲುಬೆ ಹೊರಲು ಕರೆತರುವುದೇ ಲೇಸು. ಇವನ ಹಿಂಬಾಲಕರಲ್ಲಿ ಒಬ್ಬನಿಗೆ ಆ ಕಾರ್ಯವನ್ನು ವಹಿಸುವುದು ಹೆಚ್ಚು ಸೂಕ್ತ. ಅಗೋ ನೋಡಿ, ಅಲ್ಲೊಬ್ಬ ಗಟ್ಟಿಮುಟ್ಟಾದ ಮನುಷ್ಯ ಹೋಗುತ್ತಿದ್ದಾನೆ. ಸೈನಿಕರೇ, ಇದೀಗಲೇ ಹೊರಡಿ, ಆತನನ್ನು ಹಿಡಿದು ತನ್ನಿ. ಅವನು ಈತನಿಗೆ ಶಿಲುಬೆಯನ್ನು ಹೊರಲು ನೆರವಾಗಲಿ. ನನ್ನನ್ನೇಕೆ ಶಿಲುಬೆ ಹೊರಲು ಅಟ್ಟುತ್ತಿರುವಿರಿ? ನಾನೇನು ತಪ್ಪು ಮಾಡಿದೆ? ಮಾತು ಬಿಟ್ಟು ಸುಮ್ಮನೆ ನಡೆ. ಸಿಕ್ತವಾದ ಮುಖವನು ಕಂಡಂತ ವಿರುನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಯೇಸುವೇ, ನಮ್ಮನ್ನು
ಆರನೆಯ ಸ್ಥಳ. ವೆರೋನಿಕಾ ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸುತ್ತಾಳೆ. ನನಗಿಂದು ತುಂಬಾ ದುಃಖವಾಗುತ್ತಿದೆ. ಇಂದಿನ ಜನರು ತಮ್ಮ ವಿಶ್ವಾಸವನ್ನು ಇಂತಹ ಭೌತಿಕ ವಸ್ತುಗಳ ಮೇಲಿಟ್ಟಿದ್ದಾರೆ. ಕೆಲವರು ಯೇಸುವನ್ನು ಆಕಾಶದಲ್ಲಿ ನೋಡಲು ಎದುರು ನೋಡುತ್ತಿದ್ದಾರೆ. ಇನ್ನೂ ಕೆಲವರು ಶಾರೀರಿಕ ಕಣ್ಣುಗಳಲ್ಲಿ ಯೇಸುವನ್ನು ನೋಡಲು ಹಾತೊರೆಯುತ್ತಿದ್ದಾರೆ. ಈ ಯೇಸು ಜನರಿಗೆ ಏನೆಲ್ಲಾ ಮಾಡಿಲ್ಲ, ತನ್ನ ಪವಿತ್ರ ಕೈಗಳಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರು. ಆದರೆ ಅವರಿಗೆ ಸಿಕ್ಕಿದ್ದು ಈ ಘೋರ ಶಿಲುಬೆಯಾತನೆ. ಅಯ್ಯೋ, ನನ್ನಿಂದ ಇದನ್ನು ನೋಡಲಾಗುತ್ತಿಲ್ಲ. ವೆರೋನಿಕಾ, ಈ ಪೀಳಿಗೆಯು ಇಂದು ಬಾಹ್ಯ ಸಂಕೇತಗಳನ್ನು ಕೋರುತ್ತವೆ. ಬಲಿಪೂಜೆಯ ಸಂದರ್ಭದಲ್ಲಿ ರೊಟ್ಟಿ ಹಾಗೂ ದ್ರಾಕ್ಷಾರಸದಲ್ಲಿ ಖುದ್ದಾಗಿ ನಾನು ಭೇಟಿಯಾಗುತ್ತಿದ್ದೇನೆ. ಆದರೂ ಇವೆಲ್ಲವನ್ನು ಬದಿಗೊತ್ತಿ ಅಲ್ಲಿ ಇಲ್ಲಿ ಸೂಚಕ ಕಾರ್ಯಗಳಲ್ಲಿ ಸಂಕೇತಗಳಲ್ಲಿ ನನ್ನನ್ನು ಏಕೆ ಹುಡುಕುತ್ತಿದ್ದಾರೋ? ಚಾಟಿಯ ಹೊಡೆತ ಶಿಲುಬೆಯ ಪಾರವು ಏಸು ತಾಳಲಾರದೆ, ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಏಳನೇ ಸ್ಥಳ. ಎರಡನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ನೋಡ್ರು ನೋಡ್ರು, ಮತ್ತೊಮ್ಮೆ ಬಿದ್ದ. ಹಾಗೆ ಆಗ್ಬೇಕು, ಅವನ ಹಲ್ಲು ಮುರಿಬೇಕು. ತಾನೇ ಶಕ್ತಿವಂತ, ಬಲಾಢ್ಯ ಎಂದು ಸಾರಿಕೊಳ್ಳುತ್ತಿದ್ದ. ವಿಶ್ವಾಸವಿದ್ದರೆ ಎಲ್ಲವನ್ನು ಸಾಧಿಸಬಹುದೆಂದು ಅಂದು ಹೇಳಿದ್ದ. ಆದರೆ ಈಗ ಮೊಗ್ಗರಿಸಿ ಬಿದ್ದಿದ್ದಾನೆ. ಈಗ ಈತನ ಸ್ಥಿತಿ ನೋಡಿದರೆ ವಿಶ್ವಾಸವೆಲ್ಲಿ? ಆತನ ಶ್ವಾಸವೇ ಹಾರಿ ಹೋಗುವಂತಿದೆ. ಏನು ಆಗಬಾರ್ದೇನು ಆಗಿಲ್ಲ ಬಿಡ್ರಿ, ಅಂದುಕೊಂಡದ್ದೇ ಆಗಿದೆ. ಇಲ್ಲಿಗೆ ಇವನ ಕತೆ ಮುಗೀತಷ್ಟೇ. ಇವನ್ ಜನ್ಮಕ್ಕಿಷ್ಟು ಮಾತು ಮಾತು ಮಾತಲ್ಲೇ ಮನೆ ಕಟ್ಬಿಡ್ತಿದ್ದ. ಈಗ ಎದ್ದಳಪ್ಪ ನೋಡೋಣ. ಹೇಳ್ತಾನೆ ಹೇಳ್ತಾನೆ, ಕಾಯ್ಕೊಂಡು ಕೂತ್ಕೊಳ್ಳಿ. ಕೈಯಲ್ಲಿ ಆಗ್ದೋರು ಮೈ ಪರಚ್ಕೊಳ್ತಾರಂತೆ. ಇವನು ಏನ್ ಪರಚ್ಕೊತಾನೋ ಆ ದೇವ್ರೇ ಬಲ್ಲ. ಸೈನಿಕರೇ, ಎಲ್ಲಿ ಎಲ್ಲಿ ನಿಮ್ಮ ಚಾಟಿಗಳಲ್ಲಿ? ಆ ಚಾಟಿಗಳಿಂದ ಈತನ ಚರ್ಮ ಸುಲಿದು ಬರುವವರೆಗೂ ಬಿಡದೆ ಥಳಿಸಿರಿ. ಈತನ ದೇಹದಿಂದ ರಕ್ತ ಚಿಮ್ಮಿ ಹರಿದರೂ ಚಿಂತಿಸದಿರಿ. ಈತ ಬಲು ಬೇಗ ಬಳಲಿದಂತೆ ಕಾಣುವುದಿಲ್ಲ. ನಾಟಕೀಯವಾಗಿ ಆತ ಹಾಗೆಯೇ ಬಿದ್ದಂತೆ ಅಭಿನಯಿಸಬಹುದು. ಹೌದೌದು, ಬೇಗನೆ ತಡ ಮಾಡದೆ ಆತನನ್ನು ಹೊಡೆದೆಬ್ಬಿಸಿ. ಈತನು ತಲುಪಬೇಕಾದ ಹಾದಿ ಇನ್ನೂ ದೂರವಿದೆ. ಇಲ್ಲದಿದ್ದರೆ ನೀವೇ ಈತನ ಶಿಲುಬೆಯನ್ನು ಹೊರಬೇಕಾದೀತು. ಹುಷಾರ್, ಹುಷಾರ್.
ಪಟ್ಟ ಪಾಡುಗಳ ಕಾಣುತ್ತ ಗೋಳಾಡಲು ಪ್ರಭು ಯೇಸು ನುಡಿದರು ನನಗಾಗಿ ಅಳಬೇಡಿ ನಿಮಗಾಗಿ ಹತ್ತುಕೊಳ್ಳಿರಿ ಎಂಟನೇ ಸ್ಥಳ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಮಕ್ಕಳಿಗಾಗಿ ಅಳಿರಿ. ಹಸಿಮರಕ್ಕೆ ನೀವು ಹೀಗೆ ಮರುಕ ತೋರಿದರೆ ಒಣಮರಕ್ಕೆ ಇನ್ನೇನು ಮಾಡುವಿರಿ? ನೋಡು ನೋಡು, ತನ್ನ ಪರಿಸ್ಥಿತಿಯೇ ವಿಷಮವಾಗಿರುವಾಗ ಹೇಗೆ ಇತರರಿಗೆ ಸಾಂತ್ವನ ನೀಡುತ್ತಿದ್ದಾನೆ. ಗೆಳೆಯ, ನನ್ನ ಜೀವಿತದಲ್ಲಿ ನಾನು ಮೊದಲಿಗೆ ನಿಮ್ಮ ಬಗ್ಗೆಯೇ ಯೋಚಿಸಿದೆ. ಎಲ್ಲ ಅದ್ಭುತ ಕಾರ್ಯಗಳಲ್ಲೂ ನಿಮ್ಮ ಹಿತವನ್ನೇ ಬಯಸಿದೆ. ಇಂದು ನಾನು ಸಾಯಲು ಹೋಗುತ್ತಿರುವುದು ನನಗಾಗಿ ಅಲ್ಲ, ಬದಲಾಗಿ ನಿಮ್ಮೆಲ್ಲರಿಗಾಗಿ. ಈ ಸ್ತ್ರೀಯರ ಬಗ್ಗೆ ನನಗೆ ಕನಿಕರವೆನಿಸುತ್ತದೆ. ಮಕ್ಕಳು ಸಣ್ಣವರಿರುವಾಗ ಯಾವುದೇ ಬುದ್ಧಿ ಮಾತು ಹೇಳಿದಿಲ್ಲ, ಈಗ ರೋಧಿಸುತ್ತಾರೆ. ಮಕ್ಕಳು ಕೇಳಿದ್ದನ್ನೆಲ್ಲ ಕೊಟ್ಟರು, ಆದರೆ ಪ್ರೀತಿಯನ್ನು ನಿರಾಕರಿಸಿದರು. ಪಾಲಕರಾಗಿ ತಮ್ಮ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯಲ್ಲಿ ಎಡವಿದ್ದಾರೆ. ಕುಂಟರು ಕುರುಡರು ಅಳಲಿ ಬೆಂಡಾದವರ ಸೇವೆಗೈದ ಪ್ರಭು ಯೇಸು ನಡೆಯಲು ಆಗದಿ ಆರವ ಹೊರಲಾಗದೆ ಉಗ್ಗರಿಸಿ ಬಿತ್ತಿಹರು ಒಂಬತ್ತನೇ ಸ್ಥಳ. ಯೇಸು ಮೂರನೇ ಸಾರಿ ನೆಲಕ್ಕೆ ಬೀಳುತ್ತಾರೆ. ಅಯ್ಯಯ್ಯೋ,
ಮತ್ತೆ ಬಿದ್ಬಿಟ್ಟಲ್ರೋ. ಹುಷ್ ಹುಷ್, ಇವೊಂದು ಅದೇ ರಾಗ ಅದೇ ಹಾಡು. ಹೇಳ ಸೈನಿಕರೇ, ಏನು ಮಾಡ್ತಿರುವಿರಿ? ಆತನನ್ನು ಬೀಳಲು ಬಿಡಬೇಡಿರಿ. ಆತನ ವಧಾಸ್ಥಾನ ಅದೋ ಅದೋ ಅಲ್ಲಿ ಕಾಣುತ್ತಿದೆ ನೋಡಿ. ಆತ ಆ ಸ್ಥಳವನ್ನು ತಲುಪಬೇಕಾಗಿದೆ. ಇಲ್ಲದಿದ್ದರೆ ಶಿಲುಬೆಯೊಂದಿಗೆ ಈತನನ್ನು ನೀವೇ ಹೊರಬೇಕಾಗುವುದೆಂದು ಮತ್ತೊಮ್ಮೆ ನಿಮಗೆ ಎಚ್ಚರಿಸುತ್ತಿದ್ದೇನೆ. ಯುವದ್ಯರ ಅರಸನೇ, ಎದ್ದೇಳು. ಎಲ್ಲಿ ಹೋಯಿತು ನಿನ್ನ ಶಕ್ತಿ ಸಾಮರ್ಥ್ಯ ಮತ್ತು ಭುಜ ಪರಾಕ್ರಮ? ಏಳು ಮೇಲೇಳು, ಕ್ರೂಜೆಯನ್ನು ಒತ್ತು, ಮುಂದೆ ಸಾಗು. ಎಲ್ಲವೋ ನೀಚ, ಪಾಪಿಗಳ ಮಿತ್ರನೇ, ಬಹಿಷ್ಕೃತರ ನಾಯಕನಂತೆ ಮೆರೆದಾಡಿದವನೇ. ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ, ನೀನು ನಿಜವಾಗಿಯೂ ಸ್ವಾಭಿಮಾನಿಯೇ ಆಗಿದ್ದರೆ, ನಿನ್ನ ಹಿಂಬಾಲಕರಿಗೆ ನೀನೇ ನಿಜ ನಾಯಕನೆಂದು ತೋರಿಸ ಬಯಸಿದರೆ, ನೀ ಬಿದ್ದ ಸ್ಥಿತಿಯಿಂದ ಮೇಲೆದ್ದು ಶಿಲುಬೆ ಹೊತ್ತು ಮುಂದೆ ನಡೆ. ಆಗ ನಾವು ನೀನೇ ನಮ್ಮ ಶ್ರೇಷ್ಠ ನಾಯಕನೆಂದು ಒಪ್ಪಿಕೊಳ್ಳುತ್ತೇವೆ. ಇದು ನಿನ್ನಿಂದ ಸಾಧ್ಯವೇ? ಸಾಧ್ಯವೇ ಹೇಳು. ಹೇ, ಅವನ ಜೊತೆ ಏನರ ಮಾತು? ಅವನ ಮುಖ ಮೂತಿ ನೋಡದಲೆ ಸರ್ರೆ ಹೊಡಿರೋ ಬಡಿರೋ. ಅವನು ಮೇಲೇಳೋ ತನಕ ಅವನನ್ನು ಬಿಡಬೇಡಿ. ದಂಡಂ ದಶಗುಣಂ. ಹತ್ತನೇ ಸ್ಥಳ, ಯೇಸು ಸ್ವಾಮಿಯ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ. ಹೇ, ಅವನ್ನ ಇಲ್ಲಿ ಕರ್ಕೊಂಡು ಬಂದ್ರು. ತನ್ನ ಶಕ್ತಿ ಪರಾಕಷ್ಠೆ ಬಗ್ಗೆ ಹೇಳ್ಕೊಂಡು ಮೆರ್ದ. ಈತನ ಭುಜ ಪರಾಕ್ರಮವನ್ನ ನಮ್ಮ ಕಣ್ಣಾರೆ ಕಾಣೋಣ. ಈತನ ಕಟ್ಟು ಮಸ್ತಾದ ದೇಹವನ್ನೊಮ್ಮೆ ನೋಡಿ ಆನಂದಿಸೋಣ. ಇವನ ತೋಳಿನ ಬಾವು ಬಲವನ್ನ ಪರೀಕ್ಷಿಸೋಣ. ಸೈನಿಕರೇ, ಈತನ ಬಟ್ಟೆಗಳನ್ನು ಎಳೆದು ತೆಗೆಯಿರಿ. ಸೈನಿಕರೇ, ಸಾಕು ನಿಲ್ಲಿಸಿ ನಿಮ್ಮ ಕಿತ್ತಾಟವನ್ನು. ನಾನು ಸೂಚಿಸುವವರು ಮಾತ್ರ ಅವನ ಬಟ್ಟೆಗಳನ್ನ ಸುಲಿಯಲಿ. ಹೇ, ನೀನು ಹೋಗಿ ಆತನ ಶಿಲುಬೆಯನ್ನು ತೆಗೆದು ಕೆಳಗಿಡು. ಅಗೋ ನೀನು, ನೀನು ಆತನ ಮುಳ್ಳಿನ ಕಿರೀಟವನ್ನ ತೆಗೆ. ಅಗೋ ನೀವು, ನೀವಿದ್ದರಲ್ಲ, ನೀವು ಆತನಿಗೆ ಕಟ್ಟಿರುವ ಹಗ್ಗಗಳನ್ನು ಬಿಚ್ಚಿರಿ. ಓ ಸೈನಿಕ, ನೀನು ಆತನ ರಾಜ ವಸ್ತ್ರದಂತಿರುವ ಆತನ ಬಟ್ಟೆಗಳನ್ನ ಕಳಚಿ ಬಿಸಾಡು. ಹಾ
ಇವನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಚೀಟು ಹಾಕಿಕೊಂಡು ನಿಮ್ಮ ಪಾಲಿಗೆ ಬಂದದನ್ನು ಸ್ವೀಕರಿಸಿರಿ. ಆ ವಸ್ತ್ರಗಳು ಯಾರ ಪಾಲಿಗೆ ಬರುತ್ತವೋ ಅವನು ಅದೃಷ್ಟವಂತನೇ ಸರಿ. ದೇವ್ರೆ, ನನ್ನ ಪಾಲಿ ಚೀಟಿ ಬೀಳಂತ ಮಾಡಪ್ಪ. ಕಾಲಿಗೆ ಚೂಪಾದ ಮೊಳೆಗಳ ಹೊಡೆಯುತ್ತ ಶಿಲುಬೆಗೆ ಜಡಿದಿರಲು ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಹನ್ನೊಂದನೇ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡೆಯುತ್ತಾರೆ. ಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಅನುಜನ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಗಿದರು. ಯೇಸುವೇ
ಹನ್ನೆರಡನೆಯ ಸ್ಥಳ. ಯೇಸು ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸುತ್ತಾರೆ. ಯೆರೂಸಲೇಮ್ ಮಹಾದೇವಾಲಯವನ್ನು ಕೆಡವಿ ಮೂರು ದಿನದಲ್ಲಿ ಪುನಃ ಕಟ್ಟುವೆನು ಎಂದು ಹೇಳಿದೆ. ಸಾಧ್ಯವಾದರೆ ಈಗ ಶಿಲುಬೆಯಿಂದ ಕೆಳಗಿಳಿದು ಬಾ, ನಾವು ನಂಬುತ್ತೇವೆ. ನಾನೇ ಲೋಕೋದ್ಧಾರಕ, ನಾನೇ ರಕ್ಷಕ, ನಾನೇ ಜಗದ್ದೋದ್ಧಾರಕ ಎಂದು ಹೇಳಿದೆ ಅಲ್ಲ, ಈಗ ಈಗ ನಿನ್ನನ್ನು ನೀನೇ ರಕ್ಷಿಸಿಕೋ. ಓಹೋ, ಆಹಾ, ಹಸಿದವರಿಗೆ ಆಹಾರವನ್ನು ಕೊಟ್ಟೆ, ರೋಗಿಗಳಿಗೆ ಆರೋಗ್ಯವನ್ನು ಕೊಟ್ಟೆ. ಸಾಧ್ಯವಾದರೆ ಈಗ ಈಗ ಶಿಲುಬೆಯಿಂದ ಕೆಳಗೆ ಇಳಿದು ಬಾ, ನಾವು ನಿನ್ನನ್ನು ನಂಬುತ್ತೇವೆ, ನಿನ್ನನ್ನೇ ಹಿಂಬಾಲಿಸುತ್ತೇವೆ. ದಾಹವಾಗಿದೆ. ಹುಳಿ ರಸ ತುಂಬಿದ ಪಾತ್ರೆಯನ್ನು ತನ್ನಿ. ಹಾಗೆಯೇ ಸ್ಪಂಜನ್ನು ಹುಳಿ ರಸದಲ್ಲಿ ತೋಯಿಸಿ ಈ ಸೋಪ ಗಿಡದ ಕೋಲಿಗೆ ಸಿಕ್ಕಿಸಿ ಅವನ ಬಾಯಿಗೆ ಮುಟ್ಟಿಸಿ ಆತ ತನ್ನ ದಾಹವನ್ನು ತಣಿಸಿಕೊಳ್ಳಲಿ. ನನ್ನ ಮಾಂಸದ ಮಾಂಸ, ದೇಹದ ದೇಹ, ಹೃದಯದ ಹೃದಯ, ರಕ್ತದ ರಕ್ತ, ನಾನು ನಿನ್ನೊಡನೆ ಸಾಯಲೇ. ಅಯ್ಯೋ ದೇವರೇ. ಅಮ್ಮ ಅಮ್ಮ, ಇಗೋ ನಿನ್ನ ಮಗ. ಪ್ರೀತಿಯ ಶಿಷ್ಯ ಯೌವನನೇ, ಇಗೋ ಇಗೋ ನಿನ್ನ ತಾಯಿ, ನಿನ್ನ ತಾಯಿ. ನನ್ನ ದೇವರೇ, ನನ್ನ ದೇವರೇ, ದೇವರೇ. ನನ್ನನ್ನು ನನ್ನನ್ನು ಏಕೆ ಏಕೆ ಕೈ ಬಿಟ್ಟಿದ್ದೀರಿ?
ಸತ್ಯವಾಗಿಯೂ ಈತ ದೇವರ ಪುತ್ರನೇ ಸರಿ. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು, ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. ಹದಿಮೂರನೇ ಸ್ಥಳ. ಶಿಲುಬೆಯಿಂದ ಯೇಸುವಿನ ದೇಹವನ್ನು ಇಳಿಸುತ್ತಾರೆ. ಮಗನೇ, ನೀನೀಗ ನಿರ್ಜೀವವಾಗಿ ನನ್ನ ಮಡಿಲಿನಲ್ಲಿ ಮಲಗಿದ್ದೀಯ. ನನ್ನ ಮಗನ ಈ ಅನಾಹುತ ದುಃಖಾಂತ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಅಂದು ನಾಯಿಮೂರಿನ ವಿಧವೆಯ ಏಕಮಾತ್ರ ಮಗ ಸತ್ತಾಗ ನೀನು ಅವನನ್ನು ಜೀವಂತ ಎಬ್ಬಿಸಿದ್ದೆ. ಆದರೆ ಈಗ ನಿನ್ನನ್ನು ಮರಳಿಸುವವರು ಯಾರೂ ಇಲ್ಲ, ಯಾರೂ ಇಲ್ಲ. ದೇವರ ಇಚ್ಛೆಗೆ ತಲೆ ಬಾಗುವುದಕ್ಕಿಂತ ಇನ್ನೇನು ಮಾಡಲಿ, ಇನ್ನೇನು ಮಾಡಲಿ. ಹರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಹದಿನಾಲ್ಕನೆಯ ಸ್ಥಳ. ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಈತನಿಗೆ ನನ್ನಿಂದ ಏನಾಗಬೇಕಾಗಿದೆ? ಯೇಸು ಸ್ವಾಮಿಯ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಲು ಅವರ ಶರೀರವನ್ನು ನಮಗೆ ಕೊಡಬೇಕೆಂದು ವಿನಂತಿಸುತ್ತೇನೆ ಪ್ರಭು. ಏನು, ಯೇಸು ಸತ್ತು ಹೋದನೋ? ಹೌದು ಪ್ರಭು. ಶತಾಧಿಪತಿಯನ್ನು ಇಲ್ಲಿ ಕರೀರಿ. ಯೇಸು ಈಗಾಗಲೇ ಮೃತನಾದನೋ? ಹೌದು ಮಹಾಪ್ರಭು. ಹಾಗಾದರೆ ಆತನ ಶರೀರವನ್ನು ಈತನ ಕೈಗೆ ಒಪ್ಪಿಸಿರಿ. ಧನ್ಯವಾದ ಪ್ರಭು. ಸ್ವಾಮಿ, ಆ ಮೋಸಗಾರ ಬದುಕಿದ್ದಾಗ ಮೂರು ದಿನಗಳಾದ ಮೇಲೆ ನಾನು ಪುನರ್ಜೀವಂತನಾಗಿ ಏಳುವೆನು ಎಂದು ಹೇಳಿದ್ದು ನನಗೆ ಜ್ಞಾಪಕದಲ್ಲಿದೆ. ಆದ್ದರಿಂದ ಮೂರನೆಯ ದಿನದ ತನಕ ಅವನ ಸಮಾಧಿಗೆ ಭದ್ರವಾದ ಕಾವಲಿರಿಸಲು ಅಪ್ಪಣೆಯಾಗಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಅವನನ್ನು ಕರೆದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಜನರಿಗೆ ಹೇಳಬಹುದು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯದೇ ಕಡು ಮೋಸವಾದೀತು. ಕಾವಲುಗಾರರು ಇದ್ದಾರಲ್ಲವೇ, ಹೋಗಿ ನಿಮಗೆ ಬೇಕಾದಂತೆ ಭದ್ರಪಡಿಸಿಕೊಳ್ಳಿ. ಅಮ್ಮ, ನಮ್ಮ ಪ್ರಭುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ನಾನು ಅಪ್ಪಣೆಯನ್ನು ಕೇಳಿ ಪಡೆದಿದ್ದೇನೆ. ನಾವು ಪ್ರಭುವಿನ ಮೃತ ಶರೀರವನ್ನು ಸಮಾಧಿಯಲ್ಲಿ ಇಡೋಣ.
ಸಮಾಧಿಯ ಸ್ಥಳ ಎಲ್ಲಿದೆ ಮಗನೇ? ಅಮ್ಮ ಚಿಂತಿಸಬೇಡಿ, ನನ್ನದೊಂದು ಹೊಸ ಸಮಾಧಿ ಇದೆ. ಈಗ ನೋಡಿ, ಇಲ್ಲೇ ಇದೆ. ನಿಮ್ಮ ಅಭ್ಯಂತರ ಇಲ್ಲವೆಂದರೆ ಆ ಸಮಾಧಿಯಲ್ಲೇ ಸ್ವಾಮಿಯ ಶರೀರವನ್ನು ಭೂಸ್ಥಾಪನೆ ಮಾಡೋಣವೇ? ಹಾಗೆಯೇ ಮಾಡೋಣ. ಶವ ಸಂಸ್ಕಾರಕ್ಕೆ ಬೇಕಾದ ಸಕಲ ವಸ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ. ನೀವು ಹೇಳಿದಂತೆ ಆಗಲಿ ಅಮ್ಮ.